ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ನಾವು ಹೇಳಿದಿವಿ, ಹೌದಲ್ರಿ? ಇದೇ ತಾನೇ ಪ್ರಜಾಪ್ರಭುತ್ವ ಅಲ್ಲಪ್ಪಾ? ಪ್ರಜಾಪ್ರಭುತ್ವದಲ್ಲಿ ಈಗ ಅವ್ರ ಕಾಲ ತಳಿರಿ, ಅವ್ರ ಕಾಲದಲ್ಲೂ ನೀವು ಬರೀತಿದ್ರಿ, ಹೌದಾ? ನಮ್ ಕಾಲದಲ್ಲೂ ಬರೀತೀರ, ವ್ಯತ್ಯಾಸ ನಿಮಗೂ ಏನು ಇಲ್ವಲ್ಲ, ಹೌದ್ರಿ? ಈಗ ನೀವು 466 ಇದ್ದಾಗ್ಲೂ ನೀವು ಬರ್ದಿದ್ರಪ್ಪ, ಕೊಲೆ ಆಗಿದೆ, 466 ಕೊಲೆ ಆಯ್ತು, ಹೆಂಗಾಯ್ತು ಅಂತ ಅವ್ರಿಗೂ ಕೇಳಿದಿರ ಅಲ್ವಾ? ಕೇಳಿದಿರ, ಈಗ್ಲೂ ಕೇಳ್ತೀರ. ನೋಡಿ, ನಿಮಗೆ ಕ್ವಾಂಟಿಫೈ ಮಾಡೋದ್ ಕಷ್ಟ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ನಾನು ಬಹಳ ಧೈರ್ಯದಿಂದ ಹೇಳ್ತೇನೆ, ಡ್ರಗ್ಸ್ ದಂಧೆ ನಾವು ಕಳೆದ 1 ವರ್ಷದಲ್ಲಿ ಕಡಿಮೆ ಮಾಡಿದ್ದೇವೆ, ನಾನು ಧೈರ್ಯದಿಂದ ಹೇಳ್ತೀನಿ. ಅದಕ್ಕೆ ಕ್ವಾಂಟಿಫೈ ಮಾಡಿ ಅಂದರೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ನಾವು ಹಿಡಿದಿರುವಂಥ ಗಾಂಜಾ ಇರ್ಬೋದು, ಹಿಡಿದಿರುವಂಥ ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಅದನ್ನ ಕ್ವಾಂಟಿಟಿ ಹಿಡಿದಿದ್ದೀವಲ್ಲ, ಯಾವತ್ತಿಗೂ ಇಲ್ಲ ಅಷ್ಟು ಕ್ವಾಂಟಿಟಿ ಹಿಡಿದಾಕಿದ್ದೀವಿ. ಅಂದರೆ ಅದು ಎಷ್ಟು ಜನ ಬೇಕಾದ್ರೆ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಸ್ಟಾಟಿಸ್ಟಿಕ್ಸ್ ತರಲಿಲ್ಲ, ಅದರದ್ದು ಯಾವುದ್ರದ್ದು ಡಿಪೋರ್ಟ್ ಮಾಡಿರೋದು ಅದೆಲ್ಲ ನಿಮ್ಗೆ ಕೊಡ್ತೀನಿ. ಹಾಂ, ಸಾರಿ, ಏನಂತ ಇಷ್ಟು ಗಾಂಜಾ ಹಿಡೀರಿ ಅಂತ ಏನಂತ ಕೊಡ್ಬೇಕು ಹೇಳಿ? ಅಲ್ಲಪ್ಪ, ಟಾರ್ಗೆಟ್ ನೀವು ಇಂಥದ್ದು ಹೇಳಿದ್ರೆ ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾವು ನಾನು ಅದೇ ಹೇಳಿದ್ದು, ನಾನು ಅಂಕಿ ಅಂಶ ತರಲಿಲ್ಲ, 100+ kg ಹಿಡಿದಿದ್ದೀವಿ, ಒಬ್ಬೊಬ್ಬನತ್ರ 100 kg ಹಿಡಿದಿದ್ದೀವಿ, 1000 kg ಹಿಡಿದಿದ್ದೀವಿ. ಒಂದು ಗುಂಪು ಆಂಧ್ರಪ್ರದೇಶದಿಂದ ಸಪ್ಲೈ ಮಾಡ್ತಾ ಇತ್ತು, 1500 kg ಒಂದೇ ಟ್ರಕ್ಕಲ್ಲಿ ತಗೊಂಡ್ಬರ್ತಾ ಇತ್ತು, ಅದನ್ನ ಅಲ್ಲಿಗೆ ಕಳಿಸಿ ಹಿಡ್ಕೊಂಡು ಅಲ್ಲೆಲ್ಲ ಹುಬ್ಳಿನಲ್ಲೂ ಮಾಡಿದ್ದಾರೆ. ಅದನ್ನೇ ಮಾಡ್ತಿದ್ದೀವ್ರಿ, ಇದನ್ನ ಹಿಡಿದವರು ಟ್ರ್ಯಾಕ್ ಮಾಡಲ್ವಾ ಯಾರು ಸಪ್ಲೈ ಮಾಡೋನು ಅಂತ? ಯಾರು ಸಪ್ಲೈ ಮಾಡ್ತಾನೆ, ಎಲ್ಲಿಂದ ಬರುತ್ತೆ, ಗೋವಾದಿಂದ ಬರುತ್ತಾ, ಮಹಾರಾಷ್ಟ್ರದಿಂದ ಬರುತ್ತಾ, ಅಥವಾ ಬೇರೆ ಎಲ್ಲಿಂದ ಬರುತ್ತೆ, ಬೆಂಗಳೂರಿಂದ ಬರುತ್ತಾ, ಎಲ್ಲ ನೋಡ್ತೀವಲ್ಲ, ಅದನ್ನು ಹಿಡಿತೀವಿ. ಪೆಡ್ಲರ್ಸ್ ಅಂತ ಕರಿತೀವಲ್ಲ, ಅವ್ರನ್ನ ಹಿಡಿದಾಕ್ತೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದೆ 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 ಇದೆ, ಬೇರೆ ರಾಜ್ಯದಿಂದ ನೆಟ್ವರ್ಕ್ ಇದ್ದೇ ಇದೆ. ಅದು ಇಟ್ ಈಸ್ ಎ ಕೈಂಡ್ ಆಫ್ ಪರ್ಮನೆಂಟ್. ಇದು ಅದನ್ನ ನಾವು ಆ ನೆಕ್ಸಸ್ ಅನ್ನ ಎಷ್ಟೋ ಸಾರಿ ಭೇದಿಸ್ತೀವಿ, ಮತ್ತೆ ರೀ ಎಸ್ಟಾಬ್ಲಿಷ್ ಆಗ್ತಾರೆ. ಈಗ ನಿಮಗೆ ನಾನು ಹೇಳೋದೆಲ್ಲ ಹೇಳೋಕ್ಕಾಗೋದಿಲ್ಲ, ಕೆಲವೆಲ್ಲ ಹೇಳಂಗಿಲ್ಲ, ನಾನು ಅದನ್ನೇ ಆ ಜಿಲ್ಲೆಯಿಂದ ಬರುತ್ತೆ ಅಂತ ಹೇಳ್ತೀನಪ್ಪ, ಆ ಜಿಲ್ಲೆಯಿಂದ ನಿಮಗೆ ಆಶ್ಚರ್ಯ ಆಗುತ್ತೆ. ಅವನು ಒಬ್ಬ ವ್ಯಕ್ತಿ ಮಾಡ್ತಾನೆ ಆ ಕೆಲಸ, ಅವನು ಪರ್ಮನೆಂಟ್, ಅವನು ಸೈಲೆಂಟ್ ಆಪರೇಟರ್, ಎಲ್ಲೋ ಇರ್ತಾನೆ ಅವನು ಸಿಗೋದೇ ಇಲ್ಲ ಅವನು. ಅಂಥದ್ದನ್ನ ಕೆಲವು ಸಂದರ್ಭದಲ್ಲಿ ಅವನು ಹಿಡಿದಾಕ್ತೀವಿ ಅಂತ, ಅವಾಗ ಸಿಕ್ಕಿದಾಗ ಅವ್ರ ಮೇಲೆ ಏನು ಕೇಸ್ ಹಾಕ್ಬೇಕು ಅದೆಲ್ಲ ಹಾಕ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.